ಈಗ ನಿಮ್ಮಲ್ಲಿ ಯಾರ್ಯಾರು ಇದ್ರೆ ನೀವು ಒಂದು ಟೂರ್ ಹೋಗೋಣ. ಒಂದು ಗಣಂಗೂರ್ ಹತ್ರ ಒಂದು ಲ್ಯಾಬನ್ನು ಇದು ಮಾಡಿದ್ದೀವಿ. ನಿಮಗೆ ಗೊತ್ತಿರೋ ಯಾರಾದರೂ ಎಕ್ಸ್ಪರ್ಟ್ಸ್ ಅದನ್ನು ಕ್ರಾಸ್ ಚೆಕ್ ಮಾಡೋ ಅಂತಾರೆ, ಯಾರ್ಯಾರು ಇದ್ರೆ ಬನ್ನಿ. ನೀವು ಬಂದಾಗ ಅಲ್ಲಿ ನೀವು ನೋಡಿ ಕ್ವಾಲಿಟಿನ ಚೆಕ್ ಮಾಡಿ. ಇದು ಈ ಹೈವೇ ಏನಿದೆಯಲ್ಲ ಇದು, ಇವಾಗ ಕನ್ಸ್ಟ್ರಕ್ಟ್ ಮಾಡಿಬಿಡ್ತಾನೆ ಅವ್ನು ಓಡೋಗೋಕ್ಕಾಗಲ್ಲ. ಇದು ಮೇಂಟೆನೆನ್ಸ್ ಅವನ್ನೇ ಇರ್ತದೆ. ಇದು ಈಗ ಇ ಪಿ ಸಿ ಮೋಡ್ ಅಂತ ನನಗೆ ಮೈಸೂರು ರಿಂಗ್ ರೋಡ್ ಇದೆಯಲ್ವಾ, ಮೈಸೂರು ರಿಂಗ್ ರೋಡು ಏನಾದರೂ ಪ್ಯಾಚ್ ಆಯಿತೋ ಇನ್ನೊಂದಾಯಿತೋ ಕಿತ್ತೋಯ್ತೋ 5 ವರ್ಷ ಮೇಂಟೆನೆನ್ಸ್ ಅವನ್ನೇ ಇರುತ್ತೆ, ಅವನೇ ಮಾಡಬೇಕಾಗುತ್ತೆ. ಕ್ವಾಲಿಟಿನೆಲ್ಲರೂ ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ಯಾರ್ಯಾರಿಗೆ ಅನುಮಾನಗಳಿದೆ ಅವ್ರೊಂದು ಟೀಮ್ ಕರ್ಕೊಂಡೋಗ್ಬಿಟ್ಟು ಅದನ್ನು ಮಾಡಿಸ್ ಅಲ್ಲ ಅವ್ರು ಅವ್ರು ಹೇಳಿ ಪರವಾಗಿಲ್ಲ. ಇದು ಬರೀ ಪ್ರತಾಪ್ ಸಿಂಹ ಅವರಿಗೆ ಸೇರಲ್ಲ, ನನಗೂ ಸೇರುತ್ತೆ, ಇನ್ನೊಬ್ಬ ಡಿ ಕೆ ಸುರೇಶ್ ಅವರಿಗೂ ಸೇರುತ್ತೆ, ಇವ್ರ ಮಾತ್ರ ನಿಮ್ಮ ಹತ್ರ ತುಂಬ ಆಸಕ್ತಿ ಇದೆ ಅಂತ ಅಷ್ಟೇ. ಈಗ ಒಂದೇ ಒಂದು ನಿಮಗೆ ಒಂದು ನಮ್ಮ ಪತ್ರಕರ್ತರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ಯಾರೀಗ ಈಗ ಓಂಕಾರ ಓಂಕಾರದ್ದು ಊರು ಚಿಕ್ಕಮಗಳೂರ ಓಂಕಾರದ್ದು ಅಬ್ಬೇಡಪ್ಪ ಇಲ್ಲಾರು ಹುಬ್ಳಿ ಧಾರವಾಡ ಯಾರು ಇದ್ದೀರಾ? ಆಯ್ತು, ಇಲ್ಲ ರಮೇಶಿಂದ ಹುಬ್ಳಿ ಧಾರವಾಡ ನಾರ್ತಿಗೆ ಸೇರ್ತೀನಿ ನಾಯಕ ಇದೆಯಾ? ಆಯ್ತಾ, ನೀವು ಹುಬ್ಳಿ, ನೀವು ಹುಬ್ಳಿದ ಎಂ ಪಿ, ಬೆಂಗಳೂರಿಂದ ಹುಬ್ಳಿಗೆ ಒಂದು ಹೈವೇ ಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಒಂದು ಹೈವೇ ತೊಗೊಂಡೋಗ್ಬಿಡ್ತಾರೆ. ಮಧ್ಯ ಡೆಸ್ಟಿನೇಷನಲ್ಲಿ ಹುಬ್ಳಿ, ಈ ಮಧ್ಯದಲ್ಲಿ ತುಮಕೂರು ಬರ್ತದೆ, ಚಿತ್ರದುರ್ಗ ಬರ್ತದೆ, ದಾವಣಗೆರೆ ಬರ್ತದೆ, ಹಾವೇರಿ ಇರುತ್ತೆ. ಇದರಲ್ಲಿ ನಂದು ಇದೆ ಅಂತಂದರೆ ಹೆಂಗೆ? ನಿಂದು ಇದೆ ಅಂತಂದರೆ ನೀವು ರಾಮನಗರಕ್ಕೆ ಮಾಡ್ಕೊಳ್ಳಿ, ಮಂಡ್ಯಕ್ಕೆ ಮಾಡ್ಕೊಳ್ಳಿ, ಇಲ್ಲ ಮದ್ದೂರು ಹತ್ರಕ್ಕೆ ಮಾಡ್ಕೊಳ್ಳಿ. ಡೆಸ್ಟಿನೇಷನ್ ಮೈಸೂರು, ಮುಂಬೈಯಿಂದ ಪುಣಾಕ್ಕೆ ಒಂದು ಹೈವೇ ಹೋಗ್ತಾ ಇದೆ ಅಂತಂದರೆ ಅದು ಡೆಸ್ಟಿನೇಷನ್ ಪುಣೆ. ಅದು ಮಧ್ಯದಲ್ಲಿರೋರು ಬಟ್ಟು ಕೈ ಹಾಕ್ಬಿಟ್ಟು ನಂದು ಇದೆ ಅಂತಂದ್ಬಿಟ್ರೆ ಅವ್ರು ಅವ್ರು ಎಂ ಪಿ ಆಗೋದಕ್ಕಿಂತ ಮೊದಲೇ ಇಲ್ಲಿ ಬಂದು ಮೋದಿಯವ್ರು ಘೋಷಣೆ ಮಾಡಿ ಹೋಗಿದ್ದಾರೆ. ಇದು ನಮ್ಮ ಯೋಜನೆ, ನಮ್ಮ ಸರ್ಕಾರದ ಯೋಜನೆ. ನಾನು ಹೋಗಿದ್ದೆ ಮಂತ್ರಿಗಳನ್ನು, ಮಂತ್ರಿಗಳನ್ನ 10 ವಿಚಾರಕ್ಕೆ ಹೋಗಿ ಮೀಟ್ ಆಗ್ತಿದ್ದೆ, ಅದರೊಳಗಡೆ ಮಾದೇಪ್ಪನವ್ರದ್ದು ಇದೆ ಅಂತಂದ್ಬಿಟ್ರೆ ಹಿಂಗೆ. ಇದು ಮಾದೇಪ್ಪನವ್ರು ಹೋಗಿ ಆಸ್ಕರ್ ಫರ್ನಾಂಡಿಸ್ ಮೀಟ್ ಆಗಿದ್ದರೆ ಅದು ಅವ್ರದ್ದು, ನಿತಿನ್ ಗಡ್ಕರಿಯವ್ರು ಮೀಟ್ ಆದರೆ ಅದು ಯಾರ್ದು? ಅದು ಮೋದಿ ಸರ್ಕಾರದ್ದು ಅಷ್ಟೇ. ಡಿ ಕೆ ಸುರೇಶ್ ಅವರಿರ್ಬೋದು, ಸುಮಲತಾ ಅವರಿರ್ಬೋದು, ನ್ಯಾಷನಲ್ ಹೈವೇ ಏನಿರ್ತದಲ್ಲ ಪ್ರಾಜೆಕ್ಟು, ಈ ಪ್ರಾಜೆಕ್ಟಲ್ಲಿ ನಿಮಗೊಂದು ಒಂದು ಹೈವೇನ ಮಾಡಬೇಕು ಅಂತಂದಾಗ ಕಂಡೀಷನ್ ಏನಿರುತ್ತೆ ಸ್ಟೇಟ್ ಗೌರ್ಮೆಂಟಿಗೆ ಗೊತ್ತಾ? ಇದಕ್ಕೆ ಬೇಕಾದಂತಹ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು, ಕ್ವಾರಿ ಬೇಕಂದರೆ ಕ್ವಾರಿ ನೆಸೆಸರಿ. ಈಗ ಪೋಲ್ ಶಿಫ್ಟಿಂಗ್ ಅಂತ ಇರ್ತದೆ, ಈಗ ಲೈಟ್ ಕಂಬಗಳಿದ್ದಾವೆ ಶಿಫ್ಟಿಂಗು, ಪ್ರತಿಯೊಂದಕ್ಕೂ ಕೂಡ ನಾವು ಅಪ್ರೂವಲ್ ಕೊಡ್ತೀವಿ, ಇದು ಸಹಕಾರ ಕೊಡ್ತೀವಿ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಅಂಡರ್ಟೇಕಿಂಗ್ ಕೊಟ್ಟಿರ್ತದೆ. ಇದನ್ನು ಇದಕ್ಕೋಸ್ಕರನೇ ಪ್ರತಿ ತಿಂಗಳೂ ಕೂಡ ಚೀಫ್ ಸೆಕ್ರೆಟರಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿ ನಡೀತದೆ ಅದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ಗಳು ಪಿ ಡಿ ಅಂತ ಇರ್ತಾರೆ, 8 ಜನ ಪಿ ಡಿಗಳು ಕರ್ನಾಟಕದಲ್ಲಿದ್ದಾರೆ, ಅವರನ್ನು ಸಂಬಂಧಪಟ್ಟಂಥ ಡಿ ಸಿ ಆರ್ಬಿಟ್ರೇಟರ್ ಇರ್ತಾರೆ, ಅವ್ರನ್ನ ಮೀಟಿಂಗ್ ಕರೀತಾರೆ, ಏನು ಸಮಸ್ಯೆ ಇದ್ರೂ ಸಾಲ್ವ್ ಮಾಡಿಕೊಡ್ಬೇಕು, ಹಾಗೆ ಅಲ್ಲಿರುವಂಥವ್ರು ಸಾಲ್ವ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅದು ಈಗ ಇದು ಮೈಸೂರಿಗೆ ಮಾತ್ರ ಬೆನಿಫಿಟ್ ಆಗಲ್ಲ, ಇದು ಮಂಡ್ಯಕ್ಕೂ ಬೆನಿಫಿಟ್ಟು, ರಾಮನಗರಕ್ಕೂ ಬೆನಿಫಿಟ್ಟು, ಚನ್ನಪಟ್ಟಣಕ್ಕೂ ಬೆನಿಫಿಟ್ ಆಗುತ್ತೆ, ಹಾಗೆ ಮೈಸೂರು ಬೆಂಗಳೂರಿಗೂ ಬೆನಿಫಿಟ್ ಆಗುತ್ತೆ. ಇದು ಅಲ್ಲಿಂದ ಈ ಕಡೆ ಬರುವಂಥ ಟೂರಿಸ್ಟ್ಗಳು ಬರೋರಿಗೂ ಕೂಡ ಒಳ್ಳೆ ರಸ್ತೆ ಸಿಕ್ಕಿರೆ ಅವ್ರಿಗೂ ಬೆನಿಫಿಟ್ ಆಗುತ್ತಲ್ಲ, ಎಲ್ಲರೂ ಬಂದು ಕೈ ಜೋಡಿಸಿ. ಆದರೆ ಇದು ಕೇಂದ್ರ ಸರ್ಕಾರದ, ಇದು ಮೋದಿ ಸರ್ಕಾರದ ಯೋಜನೆ. ಈ ರಸ್ತೆ ಅಂತಂದಿರೋದು ಮೈಸೂರಿಗೆ ಹೊರತು ಮಂಡ್ಯಕ್ಕಲ್ಲ ಅಥವಾ ರಾಮನಗರಕ್ಕಲ್ಲ, ರಾಮನಗರದವರೆಗೂ ಒಂದು ಇದು ಒಂದು ಮೆಮೋ ಟ್ರೈನ್ ಇಟ್ಕೊಂಡಿದ್ರು, ಅದು ರಾಮನಗರಕ್ಕೆ, ರಾಮನಗರ ಎಂ ಪಿ ರಾಮನಗರ ತೊಗೊಂಡೋಗಿದ್ರು. ಈಗ ನಾನು ಮೈಸೂರಿಗೆ ನಾನು ಕಾಜಿಗುಡ ಎಕ್ಸ್ಪ್ರೆಸ್ ತೊಗೊಂಬಂದೆ, ಇದು ಮಂಡ್ಯದ ಮುಖಾಂತರ ಹೋಗ್ತಾ ಇದೆ, ಇದು ನನಗೂ ಸೇರಿದ್ದು ಅಂತಂದ್ಬಿಟ್ರೆ. ನಾ ಕೋಚುವಲ್ಲಿ ಎಕ್ಸ್ಪ್ರೆಸ್ಸು ಟ್ರಿವೆಂಡ್ರಮಿಗೆ ಹೋಗೋಂಥದ್ದನ್ನು ತೊಗೊಂಬಂದೆ, ಅದು ಮಂಡ್ಯದ ಮುಖಾಂತರನೇ ಹೋಗ್ಬೇಕು, ನಾನೇನು ಮಾಡಲಿ? ಅಲ್ಲಿ ಸುಮಲತ್ತವ್ರು ಇದು ನನ್ನ ರೋಡಲ್ಲಿ ಹೋಗ್ತಾ ಇದೆ ಅಂದ್ರೆ ನಾ ಏನು ಮಾಡಲಿ?